ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ ಬೆಳಗ್ಗೆನೆ ನಾನು ವ್ಲಾಗ್ ಶುರು ಮಾಡತ್ತೇನೆ. 6:30 ಆಗೈತೆ ನೋಡಿರಿ. ಬೆಳಗ್ಗೆ ಫಸ್ಟ್ ಕೆಲಸನ ನಂದು ನಾಷ್ಟಾದ್ದು, ಅಂದರೆ ಹುಡುಗರಿಗೆಲ್ಲ ಸ್ಕೂಲಿಗೆ ಲಂಚ್ ಬಾಕ್ಸ್ಗೆಲ್ಲ ಕಳಿಸ್ಬೇಕಲ್ಲ, ಅದಾದಮೇಲೆ ಮುಂದಿನ ಕೆಲಸ. ಹಾಗಾಗಿ ಇವತ್ತು ನಾನು ಸ್ಪೆಷಲಾಗಿ ಟೊಮೆಟೊ ಬಾತ್ ಮಾಡತ್ತೀನಿ. ಟೊಮೆಟೊ ಬಾತ್ಗೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡೀನಿ. ಎಣ್ಣೆ ಚಂದ ಕಾಯಬೇಕ್ರಿ. ಕಾದ್ಮೇಲೆ ಒಂದು ಚಮಚ ಜೀರಿಗೆ, ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡೇನೆ. ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಅದಾದಮೇಲೆ ನಾನು 2 ಏಲಕ್ಕಿ ಸೇರಿಸ್ಕೊಂಡೇನಿ, ಹಂಗೆ 2 ಅನಾನಸ್ ಹೂವು, 3 ಲವಂಗ. ಅದಾದಮೇಲೆ ಒಂದು ಸ್ವಲ್ಪ ಚಕ್ಕೆ ಸೇರಿಸ್ಕೊಂಡೇನಿ ರೀ, ಹಂಗೆ ಮರಾಠ ಮೊಗ್ಗನ್ನು ಸೇರಿಸ್ಕೊಳತ್ತೇನಿ 3. ಅದಾದಮೇಲೆ ಸ್ವಲ್ಪ ಪಲಾವ್ ಎಲೆ ಸೇರಿಸ್ಕೊಳತ್ತೈತ್ರಿ. ಲೈಟಾಗಿ ಎಲ್ಲ ಮಸಾಲೆ ಐಟಮ್ಸ್ನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮ್ಯಾಟೊ ಬಾತ್ ಆದಮೇಲೆ ಟೊಮ್ಯಾಟೊ ಜಾಸ್ತಿ ಬೇಕೇ ಬೇಕು. 3 ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ. ಕೆಲವೊಬ್ಬರು ಟೊಮ್ಯಾಟೋನ ರುಬ್ಬಿನೂ ಹಾಕ್ತಾರೋ, ಬಟ್ ನಾನೇನು ಟೊಮ್ಯಾಟೊ ರುಬ್ಬೋದಿಲ್ಲ, ಜಸ್ಟ್ ಕಟ್ ಮಾಡಿ ಹಾಕಿರ್ತೇನಷ್ಟ. ಅದಾದಮೇಲೆ ನೋಡಿರಿ, ನೆನೆಸ್ಕೊಂಡು ಇಟ್ಕೊಂಡಿರೋ ಬಟಾಣಿ ಸೇರಿಸ್ಕೊಳತ್ತೇನೆ. ನೀವು ಹಸಿ ಬಟಾಣಿ ಸೇರಿಸ್ಕೋಬೋದು, ಇಲ್ಲಾಂದರೆ ಫ್ರೋಝನ್ ಬಟಾಣಿ ಸೇರಿಸ್ಕೋಬೋದು. ಅವರೆಕಾಳು ಸೀಸನ್ ಒಳಗೆ ಅವರೆಕಾಳು ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಈಗ ಬಟಾಣಿ ಮತ್ತು ಟೊಮ್ಯಾಟೊನ ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿತ್ತು, ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ. ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು, ಏನು ಪೂರ್ತಿ ನುಣ್ಣಗೆ ಆಗಬೇಕನ್ನೋ ಅವಶ್ಯಕತೆ ಇಲ್ಲ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಸ್ವಲ್ಪ ಪುದೀನನೂ ಕೂಡ ಸೇರಿಸ್ಕೋಬೋದು, ಅದು ಒಳ್ಳೆ ಟೇಸ್ಟ್ ಕೊಡ್ತೈತಿ. ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲಾನ ನಾನು ಸೇರಿಸ್ಕೊಳತ್ತೇನೆ. ಈ ಪೌಡ್ರು ಒಳ್ಳೆ ಟೇಸ್ಟ್ ಕೊಡ್ತೈತ್ರಿ ಟೊಮೆಟೊ ಬಾತ್ಗೆ ಬಿರಿಯಾನಿ ಮಸಾಲ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ 2 ಕಪ್ಪಷ್ಟು ಅಕ್ಕಿನ ನಾನು ನೀರೊಳಗೆ ನೆನೆಸಿಟ್ಟಿದ್ದೀನಿ ಒಂದು 10-15 ನಿಮಿಷ. ಈ ಥರ ನೆನೆಸಿಡೋದ್ರಿಂದ ಟೊಮೆಟೊ ಬಾತ್ ಆಗಲಿ ಪಲಾವ್ ಆಗಲಿ ಉದುರುದ್ರ ಆಗ್ತೈತ್ರಿ ಯಾವುದೋ ರೈಸ್ ಐಟಮ್ಸು. ಸೊ ಈಗ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಅಕ್ಕಿ ಜೋಡೆ ಚೆನ್ನಾಗೆ ಮಿಕ್ಸ್ ಆಗಬೇಕ್ರಿ. ಅಲ್ಲಿವರೆಗೂ ಚೆನ್ನಾಗೆ ನಾನು ಮಿಕ್ಸ್ ಮಾಡ್ಕೊಂಡೇನಿ. ನೆಕ್ಸ್ಟು ನಾನು 2 ಕಪ್ಪಷ್ಟು ಅಕ್ಕಿಗೆ 5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ. ನಾವು ಯೂಸ್ ಮಾಡೋ ಅಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಹಿಡಿಯಷ್ಟು ಕಸೂರಿ ಮೇಥಿನ ಈ ಥರ ಕೈಯಿಂದ ತಿಕ್ಕಿ ಸೇರಿಸ್ಕೊಂಡೇನೆ ನಾನು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನೆ ರೀ. ಈಗ ಫೈನಲ್ಲಾಗಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಲಂಚ್ ಬಾಕ್ಸ್ಗೆ ಅಗದಿ ಈಸಿ ರೆಸಿಪಿ ಅಂತ ಹೇಳ್ಬೋದು. ಟೇಸ್ಟ್ನೂ ಆಗಿರ್ತೈತಿ ಮತ್ತು ಕಡಿಮೆ ಟೈಮ್ದಾಗೂ ಆಗ್ತೈತೆ ರೀ. ಈಗ 3 ಸೀಟಿ ಹೊಡೆಯೋವರೆಗೂ ಬಿಡತ್ತೇನೆ ರೀ. ನೋಡಿರಿ, ಈಗ 3 ಸೀಟಿ ಕೂಗಿಸ್ಕೊಂಡಾಯಿತು. ಟೊಮೆಟೊ ಬಾತ್ ಯಾವ ರೀತಿ ಬಂದೈತೆ ಅಂತ ನೋಡೋನು. ನೋಡಿದರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು, ಉದುರುದ್ರ ಆಗೈತಿ. ಈ ಥರ ಉದುರುದ್ರ ಆದ್ರೆ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು. ನೀವು ಬೇಕು ಅಂದರೆ ಸ್ವಲ್ಪ ಅರಿಶಿನ ಸೇರಿಸ್ಕೋಬೋದು ಟೊಮೆಟೊ ಬಾತ್ಗೆ, ಬಟ್ ನಾನೇನು ಸೇರಿಸ್ಕೊಂಡಿಲ್ಲ. ನೋಡಿರಿ, ಒಳ್ಳೆ ಘಮನೂ ಬರತ್ತಿತ್ತು, ರುಚಿನೂ ಆಗಿತ್ತು. ಫಸ್ಟ್ ಚಿಂಟುಗೆ ಹಾಕ್ಕೊಡತ್ತಿದ್ನಿ, ಅದ್ರ ಜೊತೆ ನಾನು ಮೊಸರು ಬಜ್ಜಿ ಮಾಡಿದ್ನಿ. ಅಂದರೆ ರೈತ ನಮ್ಮ ಕಡೆ ಎಲ್ಲ ಮೊಸರು ಬಜ್ಜಿ ಅಂದರೆ ಅರ್ಥ ಆಗಂಗಿಲ್ಲ. ಮತ್ತು ಇಬ್ಬರೂ ಹೋಗಿ ಆಯಿತು, ಶ್ರೇಯಸ್ದು ಟೆಸ್ಟ್ ಇತ್ತು. ಮತ್ತು ಚಿಂಟು ಹೋಗೋವರೆಗೂ ನನಗೇನು ಬೇರೆ ಕೆಲಸ ಮಾಡೋಕ್ಕಾಗಂಗಿಲ್ಲ. ಇಬ್ಬರು ಹೋಗೋವರೆಗೂ ಬರೀ ಅವ್ರದ್ರೊಳಗೇ ಹೋಗಿಬಿಡ್ತತಿ. 9 ಗಂಟೆಗೆ ಸ್ವಲ್ಪ ಬೆಡ್ಶೀಟ್ ಎಲ್ಲ ತೆಗೆದು ವಾಷಿಂಗ್ ಮಷೀನ್ಗೆ ಹಾಕಿ ಬೆಡ್ ಎಲ್ಲ, ಈ ಕಾರ್ಪೆಟ್ ಬ್ರಷ್ ಬರ್ತೈತಲ್ಲ ಅದರಿಂದ ಸ್ವಲ್ಪ ಎಲ್ಲ ಧೂಳು ತೆಗಿಯತ್ತಿದ್ನಿ. ಕೂದಲೆಲ್ಲ ಅಲ್ಲಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾವೆ, ಮತ್ತು ಧೂಳು ಇರ್ತತಿ. ವೀಕ್ಲಿ 1 ಟೈಮ್ ಅಂತೂ ನಾನು ಇದನ್ನು ಮಾಡೇ ಮಾಡ್ತೇನೆ ಈ ಕೆಲಸ. ಲೇಟ್ ಆದರೆ ನನಗೆ ಒಂಥರ ಅಷ್ಟು ಕಂಫರ್ಟೇಬಲ್ ಅನ್ಸಂಗಿಲ್ಲ. ವೀಕ್ಲಿ 1 ಟೈಮ್ ಅಂತೂ ಬೆಡ್ಶೀಟ್ನ ನಾನು ಚೇಂಜ್ ಮಾಡೇ ಮಾಡ್ತಿರ್ತೇನೆ. ಒಂದೊಂದು ಸಾರಿ ಅಂತೂ ವೀಕ್ಲಿ 2 ಟೈಮ್ಸ್ ಆಗ್ತತಿ. ಅಂದರೆ ಬಿಸಿಲು ಈಗ ಬೀಳಕ್ಕೆ ಶುರು ಆಗಿತ್ತು ಆಲ್ರೆಡಿ. ಸೊ ಬೆಡ್ಶೀಟ್ ವಾಷಿಂಗ್ ಮಿಷಿನ್ ಹಾಕಿಬಿಟ್ರೆ ಬೇಗ ಒಣಗಿಬಿಡ್ತೈತೆ ಅಂತೇಳಿ ಫಸ್ಟ್ ಅದೇ ಕೆಲಸ ಮಾಡಿದ್ನಿ. ಮತ್ತು ಬೆಡ್ ಸುತ್ತಮುತ್ತ ಅಂತೂ ಧೂಳಾಗೇ ಆಗಿರ್ತತಿ. ಬೆಡ್ಶೀಟ್ ಎಲ್ಲ ತೆಗೆದು ವಾಶ್ ಮಾಡೋಕೆ ಹಾಕಿದಾಗ ಒಮ್ಮೆ ಸುತ್ತಮುತ್ತ ಧೂಳನ್ನು ಒರೆಸ್ಕೊಂಡ್ಬಿಡ್ತೇನೆ. ಯಾಕಂದರೆ ಗೋಡೆ ಸೈಡ್ ಎಲ್ಲ ಮಲ್ಕೊಳ್ತೇವೆ, ಅಲ್ಲೆಲ್ಲ ಡಸ್ಟ್ ಇರ್ತೈತಿ. ಸುಮ್ಮನೆ ಅದೆಲ್ಲ ಚಲೋ ಅಲ್ಲ ಅಂದ್ಕೊಂಡು ಎಲ್ಲ ಫುಲ್ ಒಂದು ಸಾರಿ ಒರೆಸ್ಕೊಂಡ್ಬಿಡ್ತೀನಿ. ಜಸ್ಟ್ 1-5 ನಿಮಿಷದಾಗ ಇಷ್ಟು ಕೆಲಸ ಮುಗ್ದ ಹೋಗ್ತೈತಿ. ಸ್ವಲ್ಪ ಅದನ್ನು ನಾವು ನಾಳೆ ಅಂದ್ಕೊಂಡು ಪೆಂಡಿಂಗ್ ಬಿಟ್ಟರೆ ಕೆಲಸನೂ ಜಾಸ್ತಿ ಆಗಿಬಿಡ್ತೈತಿ. ವೀಕ್ಲಿ 1 ಟೈಮ್ ಅಂತೂ ಇಷ್ಟು ಕೆಲಸ ಮಾಡೇ ಮಾಡ್ತೇನೆ. ಮತ್ತು ಯಾರೋ ನಂಗೆ ಕಮೆಂಟ್ ಮಾಡಿದ್ರು, ನಿಮ್ಮ ಮಕ್ಕಳು CBSEನ ಸ್ಟೇಟ್ ಸಿಲೆಬಸ್ಸ ಅಂಥೇಳಿ. ಚಿಂಟು ಓದ್ತಾ ಇರೋದು CBSE ಸಿಲೆಬಸ್ಸು. ಸ್ಟೇಟ್ ಸಿಲೆಬಸ್ ಒಳ್ಳೆಯದಾ, CBSE ಒಳ್ಳೆಯದಾ ಅಂತಲೂ ಕೇಳತ್ತಿದ್ರು. ಆಬ್ವಿಯಸ್ಲಿ CBSEನೇ ಒಳ್ಳೆಯದು, ಯಾಕಂದ್ರೆ ಪೋರ್ಷನ್ ಎಲ್ಲ ಇನ್ನೂ ಸ್ವಲ್ಪ ಫಾರ್ವರ್ಡ್ ಇರ್ತೈತಿ, ಮಕ್ಕಳಿಗೆ ಇನ್ನೂ ಹೆಚ್ಚಿನ ನಾಲೆಜ್ ಬರ್ತೈತಿ. ಸೊ CBSE ಒಳ್ಳೆಯದು. ಮತ್ತು ನೋಡಿರಿ, 2 ದಿವಸ ಬಟ್ಟೆ ಹಂಗೆ ಇಟ್ಬಿಟ್ಟಿದ್ನಿ, ಅವನ್ನೆಲ್ಲ ಒಂದು ರಾಶಿ ಆಗಿದ್ವು. ಮಡಚಿ ಇಟ್ಟು ನೆಕ್ಸ್ಟ್ ಮುಂದಿನ ಕೆಲಸ ಮಾಡಬೇಕು ಅಂದ್ಕೊಂಡೇನಿ. ನೋಡಬೇಕು, ಸ್ವಲ್ಪ ಹೊರಗಡೆನೂ ಹೋಗೋದೈತಿ.
ಸೊ ಹಾಗಾಗಿ ಇಷ್ಟು ಕೆಲಸ ಮುಗಿಸಿ ನೆಕ್ಸ್ಟು ಏನೇನು ಪ್ಲ್ಯಾನಿಂಗ್ ಐತಿ ಅಂತ ನಿಮ್ಗೆ ಹೇಳ್ತೇನೆ ನಾನು. ಸೊ ಫ್ರೆಂಡ್ಸ್, ಈಗ ನೋಡಿರಿ 12 ಗಂಟೆ ಆಗೈತಿ. ಸ್ವಲ್ಪ ಗ್ರೋಸರಿ ಐಟಮ್ಸ್ ತೊಗೊಂಬರ್ಬೇಕಾಗಿತ್ತು. ಹೋದ ತಿಂಗಳು 15ನೇ ತಾರೀಕಿಗೆ ತೊಗೊಂಡು ಬಂದಿದ್ವಿ. ಸೊ ಕರೆಕ್ಟಾಗಿ 1 ತಿಂಗಳು ಆಗಕ್ಕೆ ಬಂತು. ಐಟಮ್ಸ್ ಎಲ್ಲ ಕೆಲವೊಂದು ಖಾಲಿ ಆಗಿ ಬಂದಿತ್ತು, ಕೆಲವೊಂದಂತೂ ಅದಾವು. ಯಾವುದು ಕಮ್ಮಿ ಅನ್ಸತ್ತಾವಲ್ಲ ಐಟಮ್ಸು ಅವನ್ನೆಲ್ಲ ತರೋನು ಅಂಥೇಳಿ ಹೊಂಟಿದ್ವಿ. ನಮ್ಮ ಮನೆಯವ್ರ ಜೊತೆ ಹೊಂಟೇನೆ. ಅವ್ರು ನನ್ನ ಬಿಟ್ಟು ಬೇರೆ ಏನು ಕೆಲಸ ಐತೆ ಅಂಥೇಳಿ ಆ ಕಡೆ ಹೊಂಟಿದ್ರು. ನಾನು ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ರೆಡಿಯಾಗಿ ಇದ್ದಿರ್ತೇನೆ ಅವ್ರು ಬರೋ ಅಷ್ಟೊತ್ತಿಗೆ. ಸ್ವಲ್ಪ ಕೆಲಸನೂ ಕಮ್ಮಿ ಇತ್ತು, ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ನಾನು ಟೊಮೆಟೊ ಭಾತ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ. ಹೋದ ತಕ್ಷಣ ಇನ್ನೇನಿಲ್ಲ, ಏನಾದರೂ ಒಂಥರ ಸಜ್ಜಿಕ ಏನಾದರೂ ಸ್ವೀಟ್ ಮಾಡಿ ಊಟ ಮಾಡಿಬಿಟ್ರೆ ಆಯಿತು. ಮತ್ತು ನಾಳೆ ಮತ್ತೇನು ಕೆಲಸ ಇರ್ತಾವೋ ಏನೋ ಹೇಳೋಕ್ಕಾಗೋದಿಲ್ಲ. ಇವತ್ತಿಬ್ಬರು ಫ್ರೀ ಇದ್ವಲ್ಲ, ಹಂಗಾಗಿ ಆ ಕಡೆ ಹೊಂಟೇನಿ. ಇನ್ನೂ ಅಪ್ಪನ ಇತ್ತು ನೋಡಿ ದೇವ್ರ ಗುಡಿ. ಹಂಗೆ ನೋಡ್ರಿ, ಈಗ ಎಲ್ಲ ಶಾಪಿಂಗ್ ಎಲ್ಲ ಮುಗಿದು ಕೆಳಗಡೆ ಇನ್ನೂ ನಾನು ಬಿಲ್ಲಿಂಗ್ ಮಾಡಿಸಿರಲಿಲ್ಲ. ಮೇಲ್ಗಡೆ ಫ್ಲೋರ್ ಒಳಗೆ ಈ ಥರ ಕಿಚನ್ ಐಟಮ್ಸು ಮತ್ತು ಮಕ್ಕಳಿಗೆ ಟಾಯ್ಸು ಪ್ರತಿಯೊಂದು ಇಲ್ಲಿ ಮೇಲ್ಗಡೆ ಸಿಗ್ತಾವೆ. ನಾನು ತೊಗೊಳ್ಳಿ ಬಿಡಲಿ ಒಂದು ರೌಂಡ್ ಮಾತ್ರ ಇಲ್ಲಿ ಬಂದು ಹೋದಾಗಲೇ ನನಗೆ ಮನಸ್ಸಿಗೆ ಸಮಾಧಾನ. ನಮ್ಮ ಮನೆಯವ್ರ ಜೊತೆ ಬಂದ್ರಂತೂ ಈ ಕಡೆ ಬರೋಕ್ಕಾಗಂಗಿಲ್ಲ, ಯಾಕಂದ್ರೆ ನಡಿ ಇನ್ ಟೈಮ್ ಆಯಿತು, ಹೋಗೋನು ಹೋಗೋನು ಅಂತ ಅರ್ಜೆಂಟ್ ಮಾಡ್ತಾರೆ ಅವರು. ಅದು ನನಗೆ ಅಷ್ಟು ಖುಷಿ ಅನ್ಸೋಂಗಿಲ್ಲ, ಏನು ಐಟಮ್ಸ್ ತೊಗೊಂಡ್ವಿ ಹೋದ್ವಿ ಅನ್ನೋ ಥರ ಅನಿಸ್ತೈತಿ. ಒಂದು ರೌಂಡು ಏನೇನು ಹೊಸ ಐಟಮ್ಸ್ ಬಂದವು ಏನು ಅಂತ ನೋಡಿದಾಗ ನಂಗೆ ಮನಸ್ಸಿಗೆ ಖುಷಿ. ಏನಾದರೂ ತೊಗೋಬೇಕು ಅನಿಸಿದ್ದು ಒಂದು ಸ್ವಲ್ಪ ತೊಗೊಂಡು ತೊಗೊಂಡಿರ್ತೇನೆ ನಾನು, ಏನಾದರೂ ಇಲ್ಲ ಅಂದರೆ ಇಲ್ಲ. ಒಟ್ಟಿನಲ್ಲಿ ನೋಡಬೇಕಷ್ಟೆ. ನೋಡ್ರಿ, ಈಗ ಬೇಸಿಗೆ ಬಂತಲ್ಲ, ಎಲ್ಲ ಮಡಿಕೆ ಎಲ್ಲ ವಿತ್ ಸ್ಟ್ಯಾಂಡ್ ಹೊಸ ಐಟಮ್ಸ್ ಬಂದಿತ್ತು. ಇಲ್ಲಿ ಬಂದಾಗಲೇ ನಾನು ಒಂದೊಂದೊಂದು ಐಟಮ್ಸ್ ತೊಗೊಂಡು ಕಿಚನ್ ಒಳಗೆ ಎಷ್ಟೊಂದು ಐಟಮ್ಸ್ ಮಾಡೇನಿ ಲೆಕ್ಕನೇ ಇಲ್ಲ. ನೋಡಿರಿ, ಎಲ್ಲ ಸ್ಟೀಲ್ ಡಬ್ಬ ಪ್ಲೇಟು ಎಷ್ಟೇ ಮನೆಯಾಗಿರಲಿ ಮತ್ತು ನೋಡಿದಾಗ ತೊಗೋಬೇಕು ಅನಿಸ್ತತಿ. ಇದು ಹೆಣ್ಮಕ್ಕಳಿಗೆ ಕಾಮನ್ ಆಗಿ ಇರೋ ಒಂದು ಸ್ವಭಾವ. ಕಿಚನ್ ಐಟಮ್ಸು ಏನೇ ಒಂದು ನೋಡಿದ್ರೂ ತೊಗೋಬೇಕು ಅಂತ ಅನಿಸೆ ಅನ್ನಿಸ್ತತಿ. ನೋಡಿ, ಇದೊಂದು ಪಾಟು ಮತ್ತು ದೂರದಿಂದ ನೋಡಿದಾಗ ಇದು ಕಲ್ಲಿಂದೇನೋ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಹತ್ತಿರ ಬಂದು ನೋಡಿದ್ರೆ ಫುಲ್ ಪ್ಲಾಸ್ಟಿಕ್ದಿದ್ದು, ಇದು ಒಂಥರ ಅಟ್ರಾಕ್ಟಿವ್ ಅನ್ನಿಸ್ತು. ಕಾಸ್ಟ್ಲಿ ಇತ್ತು ಸ್ವಲ್ಪ, 1000 ಮೇಲೇ ಇತ್ತು ಅದ್ರ ಪ್ರೈಸು. ಸೊ ಈಗ ನೋಡಿರಿ, ಮನೆ ಕಡೆ ಹೊಂಟೇವಿ. ಬೇಗ ಬೇಗ ಆಯಿತು, ಅಷ್ಟೊಂದು ಐಟಮ್ಸ್ ಇರಲಿಲ್ಲ, ಸ್ವಲ್ಪ ಟೈಮು ಇತ್ತು. ನಾನು ಕೂಡ ಒಳಗಡೆ ಎಲ್ಲ ಎಕ್ಸ್ಟ್ರಾ ಓಡಾಡಿ ಏನೇನು ಬೇಕಲ್ಲ ಎಕ್ಸ್ಟ್ರಾ ನಾನು ತೊಗೊಂಡೇನಿ. ಒಂದು ಖುಷಿ ನನಗೆ, ಏನು ಬೇಕು ನಾನೇ ನೋಡಿ ತೊಗೊಳ್ಳೋದಂದ್ರೆ ನನಗೆ ಭಾಳ ಖುಷಿ. ಈಗ 1:35 ನೋಡಿರಿ, ಬೇಗ ಹೋಗಿ ಬೇಗ ಬರತ್ತು. ಇನ್ನೂ ಬೇಗ ಬರ್ತಿದ್ದೆ, ಮನೆಯವ್ರ ಕೆಲಸ ಮುಗಿಸ್ಕೊಂಡು ಬರೋ ಸ್ವಲ್ಪ ಟೈಮ್ ಹಿಡಿತು. ಹಾಗಾಗಿ ಒಳಗಡೆ ನಾನೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಟೆನ್ಷನ್ ಕಡಿಮೆ ಆಯ್ತು ಅಂತ ಹೇಳ್ಬೋದು. ಮನೆಗೆ ಹೋದ್ಮೇಲೆ ಅಡುಗೆದು ಮಾಡೋ ಕೆಲಸ ಇದ್ಬಿಟ್ರೆ ಒಂದು ಸ್ವಲ್ಪ ಹೋಗಿ ಮಾಡಬೇಕಪ್ಪ ಅನ್ನೋ ಥರ ಟೆನ್ಷನ್ ಆಗ್ಬೋದು. ಏನೂ ಟೆನ್ಷನ್ ಇಲ್ಲ, ಇನ್ನು ಹೋಗಿ ಸೀದಾ ಊಟ ಮಾಡಬೇಕು. ಸ್ವಲ್ಪ ಹಸು ಅನ್ಸತತ್ತಿ, ಹೊರಗೆ ಇಷ್ಟ ಓಡಾಡಿದಕ್ಕೆ ಹಸು ಅನ್ಸಾಕತ್ತೈತಿ. ಹಂಗೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡೋಷ್ಟೊತ್ತಿಗೆ 2 ಗಂಟೆ ಆಗೇ ಹೋಯಿತು. ನಮ್ಮ ಮನೆಯವರು ಬೇಡ ಸ್ವೀಟ್ ಏನು ಮಾಡಬೇಡ ಸಜ್ಜಕ ಏನು, ಜಸ್ಟ್ ಟೊಮೆಟೊ ಭಾತ್ ಕೊಡು, ಸಾಯಂಕಾಲ ಮತ್ತೇನಾದರೂ ಮಾಡಿದ್ರೆ ಆಯ್ತು ಅಂತ ಹೇಳಿದರು. ಟೊಮೆಟೊ ಭಾತ್ಗೆ ನಾನು ಮೊಸರು ಬಜ್ಜಿ ಇರಲಿಲ್ಲ, ರಾಯ್ತ ಖಾಲಿ ಆಗಿತ್ತು ಬೆಳಗ್ಗೆ ಬೆಳಗ್ಗೆನೆ. ಮತ್ತು ಅದು ಇರಲಿಲ್ಲ ಅಂದರೆ ತಿನ್ನೋಕ್ಕೂ ಮನಸ್ಸಾಗಂಗಿಲ್ಲ, ಡ್ರೈ ಅನ್ನಿಸ್ತೈತಿ. ಸೊ ಹಾಗಾಗಿ ಅದಷ್ಟೇ ಮಾಡಿದ್ನಿ, ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲರೂ ಇಬ್ಬರು ಸ್ವಲ್ಪ ತಿಂದುಬಿಟ್ವಿ. ಸಂಜೆ ಚಪಾತಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇಷ್ಟರೊಳಗೆ ಊಟ ಮುಗಿಸ್ಬಿಟ್ನಿ. ಬೆಳಗ್ಗೆ ಬೆಳಗ್ಗೆ ಆ ಕಡೆ ಹೋಗಬೇಕು ಅಂತ ಏನು ಪ್ಲ್ಯಾನಿಂಗ್ ಮಾಡಲಿಲ್ಲ. ಹಂಗೆ ಮಧ್ಯಾಹ್ನ ಅನ್ನ ಸಾಂಬಾರು ಬದಲು ಇದೇ ಇರಲಿ ಅಂದ್ಕೊಂಡು ಜಾಸ್ತಿ ಮಾಡಿದ್ನಿ, ಅದು ಮಧ್ಯಾಹ್ನಕ್ಕೆ ಆಯಿತು. ಗುಡ್ ಈವ್ನಿಂಗ್, ಈಗ ನೋಡಿರಿ 4 ಗಂಟೆ, ಸ್ವಲ್ಪ ಮಲಗಿದ್ನಿ, ಶಾರ್ಪ್ 1 ಅವರ್ ಮಲಗೇನಿ. 3-4 ಅಷ್ಟೊತ್ತಿಗೆ ಚಿಂಟು ಬಂದುಬಿಟ್ಟ. ಬಂದ ತಕ್ಷಣ ಚಿಂಟುನ ಕೆಲಸ ಏನಿಲ್ಲ, ಬರೀ ಏನೇನು ತಂದಾರು ಅದ್ರಾಗ ಏನೇನು ತಿನ್ನಬೇಕು ಅಂತ ಆರಿಸ್ಕೊಳ್ದೆ ಮಾಡತ್ತಾನ ಅವಾಗಿಂದ. ನಾನು ಮಲ್ಕೋಬಾರ್ದು ಅನ್ನೋ ಅಷ್ಟೊತ್ತಿಗೆ ಫುಲ್ ಯಾಕೋ ನಿದ್ದೆ ಹತ್ತಿತ್ತು. ನಾನು ಹೆಚ್ಚಾಗಿ ಒಂದು ಸ್ವಲ್ಪ ಸೀರಿಯಲ್ ನೋಡ್ತಿರ್ತೀನಿ, 3-4 ಸೀಕರಣ ಒಳಗೆ 2 ಸೀರಿಯಲ್ ಬರ್ತಾವೆ. ಅವೆರಡೂ ನನ್ನ ಫೇವ್ರೇಟ್ ಸೀರಿಯಲು, ಬೆಳಗ್ಗೆನೂ ಆಗಂಗಿಲ್ಲ ಮತ್ತು ಸಂಜೆ ಓದಿಸ್ತಿರ್ತಾನೆ ಅವಾಗೂ ಆಗೋದಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ನೋಡ್ತಿರ್ತೀನಿ. ಇವತ್ತು ಯಾಕೋ ಸ್ವಲ್ಪ ರೆಸ್ಟ್ ಮಾಡೋನು ಅನ್ಸೋಕ್ಕೆ ಶುರು ಆಯಿತು.
ಹಾಗಾಗಿ ಎಲ್ಲಿ ಮಲಗಿದ್ನಿ, ಸೋಫಾದ ಮೇಲೆ ಎಲ್ಲಿ ಟಿ ವಿ ನೋಡತ್ತಿದ್ನಿ ಅಲ್ಲೇ ಮಲ್ಕೊಂಬಿಟ್ಟಿದ್ನಿ. ಐಟಮ್ಸು ಮನ್ಯಾಗ ಆಲ್ರೆಡಿ ಇದ್ದು ಕೆಲವೊಂದು ಐಟಮ್ಸ್ ಎಲ್ಲ, ಹೋದ ತಿಂಗಳು ನಾವು 15ನೇ ತಾರೀಕಿಗೆ ತಂದಿದ್ವಲ್ಲ, ಹಾಗಾಗಿ ಕೆಲವೊಂದು ಐಟಮ್ಸ್ ಎಲ್ಲ ಇದ್ವು. ತೊಗೋಬಾರ್ದು ಅಂದ್ಕೊಂಡು ಹೋಗಿದ್ದೆ, ಜಾಸ್ತಿನೂ ತೊಗೋಬಾರ್ದು, ಎಷ್ಟು ಖಾಲಿಯಾಗಿದೆ ಅಷ್ಟು ತೊಗೋಬೇಕಂತೇಳಿ ಹೋದ್ರೂ ಸ್ವಲ್ಪ ಆಯಿತು ಬಿಲ್ ಆಲ್ಮೋಸ್ಟ್. ಇವ್ರದ್ದು ಸ್ನ್ಯಾಕ್ಸ್ದನ್ನು ಜಾಸ್ತಿ ಆಯಿತು. ಈಗ ನಿಮ್ಮ ಜೊತೆ ಮಾತಾಡ್ತಾ ಅವನ್ನೆಲ್ಲ ಜೋಡಿಸಿ ಇಟ್ಕೋತೀನಿ. ಕೆಲವೊಂದು ಇಂಪಾರ್ಟೆಂಟ್ ಏನು ತೊಗೊಂಡೇನೆ ಅಂತ ತೋರಿಸ್ತಿಲ್ಲ ನಿಮಗೀಗ. ಮೇನ್ ಇಲ್ಲಿ ಬರೀ ಸ್ನ್ಯಾಕ್ಸ್ ಇಟ್ಬಿಟ್ಟೆ, ನೀವನ್ನೆಲ್ಲ ತೆಗೆದಿಡಬೇಕು. ಇನ್ನೂ ಅಲ್ಲಿ ಚೀಲದಾಗೆಲ್ಲ ಅದಾವೆ, ಅವನ್ನು ತೆಗಿಬೇಕು ಹೊರಗಡೆ. ಈ ಥರ ಇವರಿಬ್ಬರು ತಿನ್ನೋದು ಹೆಚ್ಚಾಗಿ, ಇದು ಬೈ ಒನ್ ಗೆಟ್ ಒನ್ ಇತ್ತು, ಈ ಥರ ಎಲ್ಲ ಹೋಗಂಗಿಲ್ಲ ಅವ್ರಿಗೆ. ಹಾಲೊಳಗೆ ಎತ್ಕೊಂಡು ತಿಂದಿರ್ತಾನೆ ಅಷ್ಟು ಚಿಂಟು ಬಿಸ್ಕೆಟು. ಸ್ಕೂಲಿಂದ ಬಂದ ತಕ್ಷಣ ಕೇಳೋದನ್ನು ಏನಾದರೂ ಸ್ನ್ಯಾಕ್ಸ್ ಕೊಡು ಸ್ನ್ಯಾಕ್ಸ್ ಕೊಡು ಅಂಥೇಳಿ. ಸೊ ಈ ಥರ ಎಲ್ಲ ನೋಡಿ, ಲಾಟೆ ಚೊಕೊಪಾಯಿ, ಹೈಡ್ ಆ್ಯಂಡ್ ಸೀಕ್, ಮತ್ತು ಕ್ಯಾಡ್ಬರಿ ಚಾಕೊ ಬೇಕ್ಸು, ಈ ಥರ ಎಲ್ಲ ತೊಗೊಂಡು ಬಂದೆ. ಈ ಥರ ಐಟಮ್ಸ್ ಎಲ್ಲ ನಾನೇ ತೊಗೊಂಡು ಬರೋದು. ನಮ್ಮ ಮನೆಯವ್ರು ಈ ಥರ ಜಂಕ್ ಫುಡ್ ಕೊಡಬೇಡ ಅಂತಾರು. ನನಗೇನೋ ಬರೀ ಇದನ್ನ ತಿನ್ನು ಅಂದ್ರೆ ಅವ್ರಿಗೂ ಬೇಜಾರಾಗಿಬಿಡ್ತೈತಿ, ತುಂಬ ಕಂಟ್ರೋಲ್ ಮಾಡೋಕ್ಕೆಲ್ಲ ಹೋಗೋಕೆ ಆಗಂಗಿಲ್ಲ. ಸ್ವಲ್ಪ ತಿನ್ನೋ ವಯಸ್ಸಂದಮೇಲೆ ಅವರು ಆಸೆ ಪಟ್ಟ ಪಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ನಾನು ತೊಗೊಂಡೆ, ಅವರು ನಾನು ಬಿಟ್ಟು ಹೋಗಿದ್ರಲ್ಲ, ಹಾಗಾಗಿ ನಾನು ತೊಗೊಂಡೆ. ಅವ್ರು ಇದ್ದಿದ್ರೆ ಇಷ್ಟೊಂದೆಲ್ಲ ಒಳ್ಳೆಯದಲ್ಲ, ಅದ್ರ ಬದಲು ಹಣ್ಣು ಕೊಡಿಸು, ಡ್ರೈ ಫ್ರೂಟ್ಸ್ ಕೊಡಿಸು ಅಂತಾರೆ ಅವರು. ಆ ಕಡೆ ಹೋದಾಗ ನಾನು ಇವನಿಷ್ಟು ಐಟಮ್ಸ್ ತೊಗೊಂಡೆ ಕೆಲವೊಂದೆಲ್ಲ, ಮತ್ತು ಇದನ್ನು ತೊಗೊಂಡೇನಿ. ಲೈನ್ ಡೈಟ್ಸ್ ಅಂತೂ ನಾನು ಮಿಸ್ ಮಾಡೋಂಗಿಲ್ಲ, ನಾನು ಜಾಸ್ತಿ ತಿಂತೇನೆ, ಇದನ್ನು ಯಾರೂ ತಿನ್ನೋಂಗಿಲ್ಲ. ನಾನು ಏನು ಮಾಡ್ತೇನೆ, ಕೆಲಸ ಮಾಡ್ಕೊಂತ ಒಂದು ನಾಲ್ಕು ತಿಂದು ನಾನೇ ಖಾಲಿ ಮಾಡಿರ್ತೇನೆ. ಇನ್ನು ಉಳಿದವ್ರು ಯಾರು ಹೆಚ್ಚಾಗಿ ಇದನ್ನು ತಿನ್ನೋದಿಲ್ಲ. ಆಮೇಲೆ ಚಾಕ್ಲೇಟ್ ಅಷ್ಟು ತೊಗೊಂಡೆ, ಹಂಗೆ ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾರಲ್ಲ ಕೊಟ್ರಾಯ್ತಂತ, ಹಾಗಾಗಿ ಚಾಕ್ಲೇಟ್ ತೊಗೊಂಡು ನಾನು ಸ್ವಲ್ಪ ಚಾಕ್ಲೇಟ್ ತಿಂತೇನೆ ಕೆಲಸ ಮಾಡ್ಕೊಂತ. ಕೆಲವೊಂದೆಲ್ಲ ಕ್ರೀಮ್ ಚಾಕ್ಲೇಟ್ ಎಲ್ಲ ಬರ್ತಾವಲ್ಲ, ಅವು ಹಲ್ಲೊಳಗೆ ಸಿಕ್ಕಾಕೊಂಡು ಆಗ್ತಾವೆ. ಮೊದಲು ಚಿಂಟುಂದು ಹಲ್ಲು ಹುಳುಕೈತಿ. ಸೊ ಇದೊಂದು ಸ್ವಲ್ಪ ಇರೋದ್ರೊಳಗೆ ಬೆಸ್ಟ್ ಅಂದ್ಕೊಂಡು ಇರೋ ಚಾಕ್ಲೇಟ್ ತೊಗೊಂಡೆ ಪ್ಯಾಕೆಟು. ಆಮೇಲೆ ಚಾಕೋಸ್ ಬೇಕು, ದೊಡ್ಡ ಪ್ಯಾಕೆಟ್ ಹೇಳಿದ್ದಮ್ಮ, ಅಷ್ಟು ದೊಡ್ಡದು ಸಿಗಲಿಲ್ಲ. ಸೊ ಇಷ್ಟೇ ತೊಗೊಂಡೆ. ಬೂಸ್ಟ್ ಬೇರೆ ಯಾವ್ದು ತಂದ್ರೂ ಚಿಂಟು ಹಾಲೊಳಗೆ ಕುಡಿಯೋಂಗಿಲ್ಲ, ಇದು ಭಾಳ ಅವಂಗೆ ಇಷ್ಟ. ಮತ್ತು ಹಂಗೆ ತಿಂದ ಖಾಲಿ ಮಾಡಿರ್ತಾನೆ, ಹೋದ ತಿಂಗಳು ತಂದಿದ್ರೊಳಗೆ ಬರೀ ಒಂದೊಂದು ಕಪ್ ಹಾಕ್ಕೊಂಡು ತಿಂದು ಖಾಲಿ ಮಾಡಿಬಿಟ್ಟ. ಆಮೇಲೆ ನನ್ನ ಫೇವ್ರೆಟ್ ತೋರಿಸ್ಬೇಕು ನಿಮ್ಗೆ, ಏನು ತೊಗೊಂಡೇನಪ್ಪ ಅಂದ್ರೆ ನೋಡ್ರಿ, ಈ ಥರ ಐತಿ. ಇಲ್ಲಿ ಕೀ ಬಂಚ್ ಹಾಕ್ಬೋದು, ಕೀ ಹಾಕ್ಬೋದು, ಕೀ ಬಂಚ್ ಥರ ಐತಿ. ನೆಕ್ಸ್ಟು ನೋಡ್ರಿ, ಈ ಥರದ್ದು ಭಾಳ ನನ್ನ ಐಟಮ್ಸು ಕನ್ಸತ್ತಿರ್ಬೋದು ನಿಮ್ಗೆ. ಇದೇನು ಗೊತ್ತು, ನಿಮ್ಗೆ ಗೊತ್ತಾಗಿರ್ತೈತೆ ಆಲ್ರೆಡಿ, ಸ್ಮಾಲ್ ಮಿರರು ಜರ್ನಿ ಮಾಡಬೇಕಾದ್ರೆ ಯೂಸ್ ಆಗ್ತೈತೆ ಅಂತ ತೊಗೊಂಡು. ನಂಗೆ ಭಾಳ ಇಷ್ಟ ಈ ಥರ ಎಲ್ಲ ಐಟಮ್ಸು, ನಾನು ಆಲ್ರೆಡಿ ಹೇಳ್ತಿರ್ತೇನೆ ಇಂಥವೆಲ್ಲ ಭಾಳ ಹುಡುಕಾಡ್ತಿರ್ತೇನೆ ನಾನು. ಇದ್ರ ಪ್ರೈಸ್ 195. ಇದನ್ನು ನಮ್ಮ ಮನೆಯವ್ರು ಇದ್ದಿದ್ರು ಕತ್ರಿ ಹಾಕ್ತಿದ್ರು, ತೊಗೋಬೇಡ ಯಾಕೆ ವೇಸ್ಟ್ ಮಾಡ್ತೀವಿ ಸುಮ್ಮನೆ ದುಡ್ಡು ಅಂತಾರವರು. ನಾನು ಮಾತ್ರ ಮಿಸ್ ಮಾಡೋಂಗಿಲ್ಲ, ಯಾವಾಗ ಅವಕಾಶ ಸಿಕ್ಕಿರ್ತೈತಿ ಯಾವಾಗ ಇಷ್ಟ ಆಗ್ತೈತಿ ಐಟಮ್ಸ್ ತೊಗೊಂಡಿರ್ತೀನಿ ನೋಡಿರಿ. ಈಗ ವ್ಯಾನಿಟಿ ಬ್ಯಾಗ್ನ ಹಾಕ್ಕೊಂಬಿಟ್ರೆ ಎಲ್ಲೇ ಫಂಕ್ಷನ್ಗೆ ಹೋಗಲಿ ಏನೇ ಜರ್ನಿ ಮಾಡಲಿ, ಒಂದು ಸ್ಮಾಲ್ ಮಿರರ್ ತೊಗೊಂಡೇನಿ, ಯೂಸ್ ಭಾಳ ಆಗ್ತೈತಿ ಅನಿಸೋದು. ಒಂದೊಂದು ಸಾರಿ ನನಗೆ ಇರಬೇಕಾಗಿತ್ತು, ಒಂದೊಂದು ಸಾರಿ ನಾನು ಮೊಬೈಲ್ ನೋಡ್ಕೊಂಡು ಮೇಕಪ್ ಮಾಡ್ಕೊಂಡಿದ್ದೈತಿ. ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ಫಂಕ್ಷನ್ ಹೋಗಬೇಕಾದ್ರೆ ತಲೆ ಬಚ್ಕೊಂಡಿದ್ದು ಆ ಥರ ಐತಿ ಎಕ್ಸಾಂಪಲ್ಸು. ಸೊ ಸ್ಮಾಲ್ ಮಿರರ್ ಆ ಟೈಮ್ನ ನಾನು ಮಿಸ್ ಮಾಡ್ಕೊತಿದ್ನಿ ನೋಡ್ರಿ. 4 ಪೀಸ್ ಅಷ್ಟೇ ಇದ್ವು ಅವು, ಇನ್ನು ಬಿಟ್ಟರೆ ಇದು ಖಾಲಿ ಆಗಿಬಿಡ್ತದೆ ತಡಿ ಅಂಥೇಳಿ ತೊಗೊಂಡೇನಿ. ಈ ಥರ ಐತೆ ನೋಡ್ರಿ, 195. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಹೊರಗಡೆಗಿಂತ, ಅಲ್ಲಿ ನನಗೆ ಹೊರಗಡೆ ಹೋಗಿ ತೊಗೊಳಕ್ಕೆ ಆಗಂಗಿಲ್ಲ ಕೆಲವೊಮ್ಮೆ, ಮತ್ತೆ ಯಾವಾಗ ಹೋಗ್ತೇನೇನೋ ಅಂತ ತೊಗೊಂಡಿದ್ದು ಒಂದು ಪೀಸ್. ಹಂಗೆ ಹೋದ ಸರಿ ನಾನು ಅವಲಕ್ಕಿ ತಂದಿರಲಿಲ್ಲ, 2 ಪ್ಯಾಕೆಟ್ ಅಂದರೆ 2 ಕೆಜಿ ಅವಲಕ್ಕಿ ತೊಗೊಂಡೇನಿ. ಇದು ಪೊಟ್ಯಾಟೊ ಪಪ್ಪಡ ಅಂಥೇಳಿ, ಇವರು ಏನಾದರೂ ಅನ್ನ ಸಾಂಬಾರು ಇದ್ದಾಗ ಚಿಂಟು ಶ್ರೇಯಸ್ಸು ಹಪ್ಪಳ ಕರೆದು ಕೊಡಂದಾಗ ಮಾಡ್ಕೊಡ್ಬೇಕಂತೇಳಿ ಒಂದು ಪ್ಯಾಕೆಟ್ ತೊಗೊಂಡೆ. ಹಪ್ಪಳನ ತೊಗೊಂಡೇನು ಒಂದು ಪ್ಯಾಕೆಟು, ಕನ್ಸತ್ತಿರ್ಬೋದು. ಅದಾದಮೇಲೆ ಮಯೋನೀಸು, ಇದನ್ನು ಸ್ಯಾಂಡ್ವಿಚ್ಚು ಮತ್ತು ಚಪಾತಿ ರೋಲ್ ಮಾಡಿಕೊಟ್ರೆ ಚಿಂಟು ಭಾಳ ಇಷ್ಟಪಟ್ಟು ತಿಂತಾನೋ. ಇದೊಂದು ಖಾಲಿಯಾಗಿತ್ತು, ಮತ್ತು ಡೈಲಿ ನೋಡ್ತಿರ್ತೀರಿ ನನ್ನ ಮಾರ್ನಿಂಗ್ ಡ್ರಿಂಕ್ಸು, ಅದರೊಳಗೆ ಹನಿ ಕೆಲವೊಮ್ಮೆ ಬೇಕಾಗ್ತಿರ್ತೈತಿ, ಅದಕ್ಕಾಗಿ ಒಂದು ಸ್ಮಾಲ್
ಹನಿ ತೊಗೊಂಡೇನಿ ಡಬ್ಬ. ಅದಾದಮೇಲೆ ಮೂರು ಸಾರಿ ತೊಗೊಂಡಿದ್ದೆ, ಎರಡು ಪ್ಯಾಕೆಟ್ ಒಳಗೆ ಒಂದು ಪ್ಯಾಕೆಟ್ ಖಾಲಿಯಾಗಿತ್ತು ಬಾಸ್ಮತಿ ರೈಸು, ಹಾಗಾಗಿ ಒಂದು ಪ್ಯಾಕೆಟ್ ಅಷ್ಟು ತೊಗೊಂಡೇನಿ. ಆಮೇಲೆ ಚಕ್ಲಿ ಮಾಡಬೇಕಂತೇಳಿ ನಾನು ಅಕ್ಕಿ ಹಿಟ್ಟು ತೊಗೊಂಡೇನಿ, ನೋಡಬೇಕು. ಆಲ್ರೆಡಿ 1 kg ಇತ್ತು, ಹೋದ ಸಾರಿದ್ದು ಎಲ್ಲ ಸೇರಿಸಿ ಒಂದು ಡಬ್ಬ ಚಕ್ಲಿ ಮಾಡಿಡ್ಬೇಕಂತ ಅಂದ್ಕೊಂಡೇನಿ. ಆಮೇಲೆ ಸ್ವಲ್ಪ ಪೂರಿ ಕೇಳ್ತಿರ್ತಾನಲ್ಲ ಆವಾಗ ಇದನ್ನು ಮಾಡ್ಬೇಕು ಅಂದ್ಕೊಂಡೇನಿ. ಚೆನ್ನಾಗಿ ಮಸಾಲ ತಂದಿಟ್ಟೇನಿ, ಆದರೆ ಇದಿರಲಿಲ್ಲ ಚೆನ್ನಾಗಿ, ಹಾಗಾಗಿ ಅವೆರಡು ಪ್ಯಾಕೆಟ್ದು ಶೇಂಗಾ ಚಟ್ನಿ ಕೂಡ ಇರಲಿಲ್ಲ ಮೇನು. ಸೊ 1/2 kg ಶೇಂಗಾ ತೊಗೊಂಡೇನಿ. ಅದು ಇದ್ಬಿಟ್ರೆ ಭಾಳ ಇಷ್ಟಪಡ್ತಾರೆ ಎಲ್ಲರೂ ಚಪಾತಿ ಜೊತೆ ಎಲ್ಲ ತಿನ್ನಬೇಕಾದ್ರೆ ಪಲ್ಯ ಚಟ್ನಿ ಪುಡಿ ಮೊಸರು ಆ ಥರ ಇದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಹುಣಸೆ ಹಣ್ಣು ಊರಿಂದ ತಂದು ಖಾಲಿ ಆಗಿತ್ತು, ಹಾಗಾಗಿ ಇಷ್ಟು ಹುಣಸೆ ಹಣ್ಣು ತೊಗೊಂಡೇನಿ ನೋಡಿರಿ. ಎಷ್ಟಿದು 1/2 kg 84 ರೂಪಾಯಿ. ಕ್ಲೀನ್ ಇರ್ತೈತೆ ಅಲ್ಲಿ, ಏನೋ ತೊಗೊಂಡ್ರೂ ಐಟಮ್ಸ್ ಕ್ಲೀನ್ ಇರ್ತೈತಿ, ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹುಣಸೆ ಹಣ್ಣು ನಾನು ರಸಮ್ ಆ ಥರ ಮಾಡಿದಾಗ ಅಷ್ಟೇ ಯೂಸ್ ಆಗ್ತೈತಿ, ಹಾಗಾಗಿ ಏನು ಭಾಳ ಬೇಕಾಗೋದಿಲ್ಲ. ಇದು ಎಷ್ಟೋ ತಿಂಗಳು ಬರ್ತದೆ ನನಗೆ ಹುಣಸೆ ಹಣ್ಣು. ಆಮೇಲೆ ಮೇನ್ ಏನಂದ್ರೆ ಚಿಂತೂನ್ ಸ್ಕೂಲ್ದು ಬಾಟಲ್ ತೊಳೆಯೋಕೆ ನನಗೆ ಬ್ರಷ್ ಇರಲಿಲ್ಲ, ಹಳೆ ಬ್ರಷ್ ನಾನು ಫಿಶ್ ಟ್ಯಾಂಕ್ ತೊಳೆಯೋಕೆ ಯೂಸ್ ಮಾಡಕತ್ತಿದ್ನಿ, ಅದು ಹಾಳಾಗಿತ್ತು. ಹಾಗಾಗಿ ಇವತ್ತು ನೋಡಿರಿ ಇದೊಂದು ತೊಗೊಂಡೆ. ಇದ್ರ ಪ್ರೈಸು 90 ರೂಪೀಸು. ನನಗೇನೋ ಕೊಡ್ಬೋದು ಅಂತ ಅನ್ನಿಸ್ತು, ಕೆಲವೊಂದೆಲ್ಲ ಭಾಳ ಕಾಸ್ಟ್ಲಿ ಇದ್ದು ನಾನು ಇದ್ದಿದ್ರೊಳಗೆ ಮೀಡಿಯಮ್ ಆಗಿರೋದನ್ನು ನೋಡಿ ತೊಗೊಂಡೇನೆ. ಮೇನು ಲಾಸ್ಟ್ ಮಂತ್ ನಾನು ಮರ್ತು ಬಂದಿದ್ದೆ ಫೇಶಿಯಲ್ ವೈಪ್ಸು, ಫೌಂಡೇಶನ್ ಕ್ರೀಮು ಅದೆಲ್ಲ ಹಾಕಿರ್ತೀನಲ್ಲ ಅಂಥ ಟೈಮ್ನಾಗ ಡೈರೆಕ್ಟಾಗಿ ಫೇಸ್ ವಾಶ್ ಮಾಡ್ಕೊಬಾರ್ದು, ಇದರಿಂದ ನಾನು ಎಲ್ಲ ಕ್ಲೀನಾಗಿ ವೈಪ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡಿರ್ತೇನೆ. ಇದಿಲ್ಲಕ್ಕೆ ನನಗೊಂಥರ ಅಷ್ಟಕ್ಕೂ ಕಂಫರ್ಟೇಬಲ್ ಅನ್ಸ್ವಲ್ತಾಗಿತ್ತು, ಹಾಗಾಗಿ ಇದು ಬೇಕೇ ಬೇಕಾಗಿತ್ತು ನನಗೆ. ಇದನ್ನು ತೊಗೊಂಡ್ರೆ ಹೆಚ್ಚು ಕಮ್ಮಿ 2 ತಿಂಗಳು ಬರ್ತದೆ ನನಗೆ. ಇದೊಂದು ಪ್ಯಾಕು 25 ವೈಪ್ಸ್ ಇರ್ತಾವೆ. ಆಮೇಲೆ ಕುಸುಬ್ಲಕ್ಕಿ ತೊಗೊಂಡೇನಿ ನೋಡಿರಿ, ಬ್ರೌನ್ ರೈಸ್ ಇದು ಚಲೋ ಅಂತ ಹೇಳ್ತಾರೆ ಮಂಗಳೂರು ಸೈಡವರು, ಹೆಚ್ಚಾಗಿ ಇದನ್ನ ಯೂಸ್ ಮಾಡೋದು. ಇದು ತಂಪಂತ ಹೇಳ್ತಾರೆ ಈ ಅಕ್ಕಿ, ನೋಡೋಂಥಡಿ ಯಾವಾಗಲಾದರೂ ನಾನು ಯೂಸ್ ಮಾಡಿದ್ರೆ ಆಯಿತು ಅಂತೇಳಿ ತೊಗೊಂಡೇನಿ. ಆಲ್ರೆಡಿ ಒಂದೆರಡು ಸಾರಿ ಯೂಸ್ ಮಾಡಿ ಹಾಕೋ ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ ನನಗೆ, ಯಾಕಂದರೆ ಅದು ಮುಂಚೆಯಿಂದ ತಿನ್ಕೊಂಡು ಬಂದವ್ರಿಗೆಲ್ಲ ರೂಢಿ. ನೋಡೋನು ನಾನು ಯಾವಾಗಲಾದರೂ ಮಾಡಿದ್ರೆ ಆಯ್ತಂತ ತೊಗೊಂಡೆ, ತಂಪು ಹಾಗಾಗಿ ಹೆಲ್ದಿ ಅಂತೇಳಿ 1 kg ತೊಗೊಂಡೇನಿ. ಆಮೇಲೆ ಗ್ರೀನ್ ಟೀ ನನಗೆ ಬೇಕೇ ಬೇಕು ನೋಡಿರಿ, ಹನಿ ಲೆಮನ್ ತೊಗೊಂಡಿರ್ತೇನೆ. ಟೋಟಲ್ 25 ಬ್ಯಾಗ್ಸ್ ಇರ್ತಾವೆ ಇದರೊಳಗೆ ಟೀ ಬ್ಯಾಗ್ಸು. ಯಾವಾಗಲೂ ಒಂದೆರಡು ದಿವ್ಸಕ್ಕೆ 3 ದಿವಸಕ್ಕೆ ಒಂದ್ಸರಿ ಬೆಳಗ್ಗೆ ಕುಡಿದಿರ್ತೇನೆ. ಆಮೇಲೆ ನನಗೆ ಇದು ಬೇಕಾಗಿತ್ತು ವ್ಯಾಕ್ಸಿಂಗ್, ಇದು ಸ್ಟ್ರಿಪ್ಸ್ 8 ಇದಿರ್ತಾವೆ ಇದರೊಳಗೆ, ಪ್ರೀ ಕೋಟೆಡ್ ವ್ಯಾಕ್ಸ್ ಸ್ಟ್ರಿಪ್ಸ್ ಇರ್ತಾವೆ. ನಾನು ಹ್ಯಾಂಡ್ಸ್ ಮೇಲಿರೋ ಹೇರ್ಸ್ ಎಲ್ಲ ಇದರಿಂದನೇ ಇದನ್ನು ಮಾಡ್ಕೊಂಡಿರ್ತೇನೆ ವ್ಯಾಕ್ಸಿಂಗು. ಕ್ಲೀನ್ ಆಗಿರ್ತೈತಿ, ಒಂಥರ ಕೈಗೂ ಒಂಥರ ನಾನು ಅಬ್ಸರ್ವ್ ಮಾಡೇನಿ, ಟ್ಯಾನ್ ಎಲ್ಲ ರಿಮೂವ್ ಆಗಿರ್ತೈತಿ ಇದರಿಂದ ಯೂಸ್ ಮಾಡಿದ್ರೆ. ನಾನು ಎಲ್ಲೂ ಹೊರಗಡೆ ಪಾರ್ಲರ್ ಒಳಗೆ ಏನು ವ್ಯಾಕ್ಸಿಂಗ್ ಮಾಡಿಸೋದಿಲ್ಲ, ಇಷ್ಟು ಸಾಕು. ಇದೊಂದು ಖಾಲಿ ಆಗಿತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀವೇನಾದರೂ ಸಿಲ್ವರ್ ಐಟಮ್ಸ್ ಯೂಸ್ ಮಾಡ್ತಿರ್ತೀರಲ್ಲ ದೇವ್ರ ಮನೆಯೊಳಗೆಲ್ಲ, ಇದು ಒಂದು ಇದ್ರೆ ಸಾಕು ನೋಡಿರಿ, ಹೊಸ ಹೊಸ ಅನ್ನೋ ಥರ ಅನ್ನಿಸ್ತಾವೆ ಸಿಲ್ವರ್ ಐಟಮ್ಸ್ ಎಲ್ಲ, ಪೂಜಾ ಸಾಮಗ್ರಿ ಎಲ್ಲ. ಇದು ಹೆಚ್ಚು ಕಮ್ಮಿ ನನಗೆ ಇದೊಂದು ಇದ್ಬಿಟ್ರೆ ನನಗೆ ಒಂದು ಸಾರಿ ಒಂದು ಬಾಟಲ್ ತೊಗೊಂಡ್ರೆ ಇದೊಂದು 4-5 ತಿಂಗಳವರೆಗೂ ಬರ್ತೈತೆ ನೋಡಿರಿ. ರೂಪೇರಿ ಇನ್ಸ್ಟಂಟ್ ಕಾಂಟ್ಯಾಕ್ಟ್ ಸಿಲ್ವರ್ ಶೈನ್ ಅಂತೇಳಿ, 1 ವರ್ಷದಾಗ 2 ತೊಗೊಂಡಿರ್ತೇನೆ ಅಷ್ಟೇ ನಾನು. ಅಷ್ಟೇ ಒಂದು ಸ್ವಲ್ಪ ಒಂದೊಂದು ಡ್ರಾಪ್ ಹಾಕಿ ಒಂದು ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ಒರೆಸಿದ್ರೆ ಫುಲ್ ಕ್ಲೀನಾಗಿ ಬಿಡ್ತೈತಿ. ಹಂಗೆ ಗಾರ್ನಿಯರ್ದು ಒಂದು ಇದನ್ನು ತೊಗೊಂಡೆ ನಾನು, ಸೆರಮ್ ಮಾಸ್ಕು. ಹಂಗೆ ಗಾರ್ನಿಯರ್ದು ವಿಟಮಿನ್ ಸಿದು ನಾನು ಸೆರಮ್ ಮಾಸ್ಕ್ ತೊಗೊಂಡೇನಿ. ಇದು ಬ್ರೈಟ್ನೆಸ್ ಮಾಡ್ತೈತಿ ನಮ್ಮ ಡಲ್ ಸ್ಕಿನ್ಗೆ, ಒಳ್ಳೇದಂತ ಹೇಳ್ಬೋದು. ತಿಂಗಳಿಗೆ ಒಂದು ಸಾರಿ ನಾನು ಈ ಐಟಮ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಹೋದಾಗ ಇದೊಂದು ತೊಗೊಂಡು ಬಂದಿರ್ತೇನೆ. 99 ರುಪೀಸ್, 15 ಮಿನಿಟ್ಸ್ ಫೇಸ್ ಮೇಲೆ ಹಾಕ್ಕೋಬೇಕು. ಮಧ್ಯಾಹ್ನ ನಾನು ಟಿವಿ ನೋಡ್ಕೊಂಡು ಮಲಗಿರ್ತೇನಲ್ಲ ಅಂಥ ಟೈಮ್ನಾಗ ಇದನ್ನು ಕೆಲಸ ಮಾಡ್ತಿರ್ತೇನೆ ಇಂಥದ್ದೆಲ್ಲ ನಾನು. ಇಷ್ಟದಾವ ಐಟಮ್ಸು. ಮೇನ್ ಟಿಶ್ಯೂ ಪೇಪರ್ ಬೇಕಾಗಿತ್ತು, ಮೊನ್ನೆ ನಾನು ಅದನ್ನು ಬಿಟ್ಟು ಬಂದಿದ್ದೆ. ಇಂಥವು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ನಾನು ಬೇಕಂತ 2-3 ದಿವಸದಿಂದ ನಮ್ಮ ಮನೆಯವ್ರಿಗೆ ಹೇಳತ್ತಿದ್ದೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ತರೋಣ ಅಂತ ಹೋದ್ರೂ
5,822 ರೂಪಾಯಿ ಆಗೈತೆ ನೋಡ್ರಿ ಇಷ್ಟು ಐಟಮ್ಸ್ಗೆ. ರೈಸು, ಎಣ್ಣೆ ಮತ್ತು ಗೋಧಿ ಹಿಟ್ಟು ಎಲ್ಲ ಹೊರಗಡೆಯಿಂದನ, ಅಂದರೆ ಗೋಧಿ ಹಿಟ್ಟನ್ನು ಹೊರಗಡೆ ಬೀಸ್ತೇವೆ, ಎಣ್ಣೆ ಅಂದರೆ ಶೇಂಗಾ ಎಣ್ಣೆ ಹೊರಗಡೆ ಹಾಕ್ಸ್ತೇವೆ, ಮತ್ತು ರೈಸ್ ಒಂದು ಬ್ಯಾಗ್ ಫುಲ್ ಒಂದು 25 ಕೆಜಿದು ಒಂದು ಬ್ಯಾಗ್ ತಂದುಬಿಟ್ಟಿರ್ತಾರೆ. ಹಾಗಾಗಿ ಅವನು ಮೂರನ್ನ ಬಿಟ್ಟು ಇಷ್ಟ ಆಗೈತೆ ನೋಡ್ರಿ. ಇನ್ನೇನಾದರೂ ನಾನು ಇನ್ನೂ ಎಕ್ಸ್ಟ್ರಾ ತೊಗೊಂಡಿರೋ 7,000 ಕ್ರಾಸ್ ಆಗ್ತಿತ್ತು. ಹಂಗೆ ಈಗ ನೋಡ್ರಿ ಸಂಜೆ 5:30 ವಾಕ್ ಬಂದೇನಿ. ಮೊದಲೆಲ್ಲ ಇಷ್ಟು ಹೊತ್ತಿಗೆ ಅಂದ್ರೆ ಫುಲ್ ಕತ್ಲು ಕತ್ಲು ಅನ್ಸೋದು, ಈಗ ಫುಲ್ ಬಿಸಿಲು 6:30ವರೆಗೂ ಬಿಸಿಲು ಇದ್ದೇ ಇರ್ತೈತಿ. ಈಗ 5:30 ಬಂದ್ರೂ ಫುಲ್ ಬಿಸಿಲು, ಚಳಿ ಕಡಿಮೆ ಆದಂಗೆ ಆದಂಗೆ ಬಿಸಿಲು ಜಾಸ್ತಿ ಆಗತ್ತೈತಿ. ಮೊದಲಿನಿಂದ ಸ್ವಲ್ಪ ಲೇಟಾಗಿ ಬರತ್ತೆ, ಮುಂಚೆ 5:00 ರಿಂದ 6:00 ಅಲ್ಲಿವರೆಗೂ ವಾಕ್ ಬರ್ತಿದ್ವಿ. 1 ಅವರ್ ಫುಲ್ ಎರಡು ರೌಂಡ್ ವಾಕ್ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ 1 ಅವರ್ ಆಗ್ತಿತ್ತು ಮನೆಗೆ ಹೋಗೋಷ್ಟೊತ್ತಿಗೆ. ಲೇಟಾಗಿ ಬಂದರೂ ಬಿಸಿಲು ಐತಿ, ಜೊತೆಗೆ ವಾಕ್ ಅಂತೂ ಮಿಸ್ ಮಾಡೋದಿಲ್ಲ. ಚಿಂಟುನ ಅವ್ನ ಫ್ರೆಂಡ್ ಮನೆಯಾಗೆ ಬಿಟ್ಟು ನಾನು ವಾಕ್ ಬಂದೇನೆ ನೋಡ್ರಿ. 6 ಗಂಟೆ ಆಗಕ್ಕೆ ಬಂದರೂ ಎಷ್ಟು ಬಿಸಿಲು ಐತೆ ಅಂಥೇಳಿ ಡೈಲಿ 2 ರೌಂಡ್ ಹೊಡಿತೇನೆ. 1 ರೌಂಡ್ ಹೊಡ್ಯಕ್ಕೆ ಹೆಚ್ಚು ಕಮ್ಮಿ ಒಂದು 23-24 ನಿಮಿಷ ಬೇಕು. 2 ರೌಂಡ್ ಮಾಡಿರ್ತೇನೆ, ಒಮ್ಮೊಮ್ಮೆ ವಾಕ್ ಮಾಡೋಕ್ಕೆ ಮೂಡಿರೋದಿಲ್ಲ, ಅಂಥ ಟೈಮ್ದಾಗ ಜಸ್ಟ್ 1 ರೌಂಡ್ ಮಾಡಿ ಹೋಗಿರ್ತೇನೆ. ಹಂಗೆ ಸಂಜೆ 7 ಗಂಟೆ ಆಗಿತ್ತು ನೋಡ್ರಿ, ಚಿಂಟು ಓದ್ಸತ್ತಿದ್ನಿ. ಶ್ರೇಯಸ್ ಅವ್ನ ಪಾಡಿಗೆ ಅವ್ನು ಮೇಲ್ಗಡೆ ಫ್ಲೋರ್ ಒಳಗೆ ಓದ್ತಿರ್ತಾನು, ಅವನು ಅಂದ್ರೆ ಡಿಸ್ಟರ್ಬ್ ಆಗ್ತೈತಿ, ಚಿಂಟು ಡಿಸ್ಟರ್ಬ್ ಮಾಡ್ತಾನೆ, ಹಂಗಾಗಿ ಮೇಲ್ಗಡೆ ಓದತ್ತಿದ್ದ. 6 ಗಂಟೆ 6:30 ಓದಿಸ್ಬೇಕು ಅನ್ಕೊಳ್ತೀನಿ, ಟೈಮ್ ಆಗೇ ಬಿಟ್ಟಿರ್ತೈತಿ. ಹಂಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ, ಯಾಕಂದರೆ ಭಾಳ ಲೆಂದಿ ಆಗೈತಿ, ನಿಮಗೂ ಕೂಡ ಬೋರ್ ಆಗಬಾರ್ದು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನೆಲ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.